ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಏನು ಮಳೆಗಾಲದ ಟೈಮ್ ಅಲ್ಲಿ ಯಾವ ತರ ಒಂದು ಆಹಾರವನ್ನ ಸೇವಿಸಿದ್ರೆ ಉತ್ತಮ ಯಾವ ರೀತಿಯ ಒಂದು ಆಹಾರವನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆದು ಇವಾಗಿನ ಏನು ಕಾಯಿಲೆಗಳು ಬರುವಂತ ಒಂದು ಸಂದರ್ಭದಲ್ಲಿ ಯಾವ ತರ ಒಂದು ಆಹಾರ ಸೇವಿಸಿದ್ರೆ ಉತ್ತಮ ಅನ್ನೋದರ ಬಗ್ಗೆ ಇವತ್ತು ನಾವು ನಿಮಗೆ ಮಾಹಿತಿಯನ್ನ ನೀಡುತ್ತೇವೆ ಎಲ್ಲ ವೀಕ್ಷಕರಿಗೂ ಕೂಡ ವೈದ್ಯ ಲೋಕಕ್ಕೆ ಸ್ವಾಗತ ನಾನು ರಾಜೇಶ್ವರಿ ಬಿಳಾಲ್ ನಮ್ಮ ಜೊತೆಗೆ ಇವತ್ತು ಎಸ್ಡಿಎಂ ಹಾಸ್ಪಿಟಲ್ ನ ವೈದ್ಯಯಾಗಿರುವಂತಹ ಡಾಕ್ಟರ್ ಅನನ್ಯ ಲಕ್ಷ್ಮಿ ಸಂದೀಪ್ ಇವರು ಕಾರ್ಯಕ್ರಮದಲ್ಲಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಮೇಡಂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಸ್ ಇವತ್ತು ನಾವು ಅಂದ್ರೆ ಮಳೆಗಾಲದಲ್ಲಿ ಯಾವ ತರ ಒಂದು ಆಹಾರವನ್ನ ಸೇವಿಸಿದ್ರೆ ಉತ್ತಮ ಅನ್ನುವಂತಹ ಒಂದು ಮಾಹಿತಿಯನ್ನ ವೀಕ್ಷಕರಿಗೆ ನೀಡುವ ಈಗ ಅಂದ್ರೆ ಮಳೆಗಾಲ ಒಂದು ಕಾಯಿಲೆಗಳು ಜಾಸ್ತಿಯಾಗಿ ಬರುವಂತಹ ಒಂದು ಸಮಯ ಇಂಥ ಸಮಯದಲ್ಲಿ ಇಂಥ ಒಂದು ಆಹಾರ ಸೇವಿಸಿದ್ರೆ ಇವಾಗ ಒಳ್ಳೆಯದು ಅನ್ನುವಂಥದ್ದು ಯಾವ ಆಹಾರಗಳು ಇದೆ ಮೇಡಮ್ ಮಳೆಗಾಲ ಅಂತಂದರೆ ನಮಗೆ ಎಲ್ರಿಗೂ ತುಂಬ ಇಷ್ಟವಾದಂತಹ ಕಾಲ ಈ ಕಾಲದಲ್ಲಿ ನಮಗೆ ಅಲ್ಲೊಂದು ಜಿಟ್ಟಿ ಜಿಟ್ಟಿ ಮಳೆ ಇಲ್ಲಿ ಮತ್ತೊಂದಷ್ಟು ಮಳೆಹನಿಗಳು ಎಲೆಗಳ ಮೇಲೆ ನೋಡಿದಾಗ ಮತ್ತು ಮನೆಯ ಒಳಗೆ ಎಣ್ಣೆಯಲ್ಲಿ ಕಾಯಿಸಿದಂತಹ ತಿಂಡಿಗಳು ಕುರುಕುಲು ತಿಂಡಿಗಳು ಮತ್ತು ಹಪ್ಪಳ ಸೆಂಡಿಗೆ ಇಂಥದ್ದೆಲ್ಲವೂ ಸಹ ನಮಗೆ ತುಂಬ ಅಪ್ಯಾಯಮಾನವಾಗಿ ಕಾಣ್ತದೆ ತುಂಬ ಪ್ರೀತಿಯಾಗಿ ಕಾಣ್ತದೆ ಆದರೆ ಮಳೆಗಾಲದಲ್ಲಿ ಕೆಲವು ಆಹಾರಗಳನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಕೆಲವು ಆಹಾರಗಳನ್ನು ತಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ಅದು ಸದ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಈಗ ಯಾವ ಆಹಾರವನ್ನು ತಗೊಳ್ಬೇಕು ಯಾವ ಆಹಾರವನ್ನು ನಾವು ತ್ಯಜಿಸಬೇಕು ಅಂತ ಹೇಳಿ ಹೇಳೋದಾದರೆ ಆಹಾರಗಳಲ್ಲಿ ನಮಗೆ ಹಣ್ಣು ತರಕಾರಿ ಮೊಳಕೆ ಕಾಳುಗಳು ಇದು ಸರ್ವಕಾಲಕ್ಕೂ ಉಪಯುಕ್ತ ಆಗುವಂತಹ ಆಹಾರಗಳಾಗಿರ್ತದೆ ಹಣ್ಣುಗಳನ್ನು ತರಕಾರಿಗಳನ್ನು ಮಳೆಗಾಲದಲ್ಲಿ ನಾವು ತಿನ್ನಬೇಕಾದ್ರೆ ಮಾತ್ರ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಯಾವ ಹಣ್ಣು ಇರ್ಬೋದು ಯಾವ ತರಕಾರಿ ಇರ್ಬೋದು ಇಂಥದ್ದು ತಿನ್ನಬಾರ್ದು ಅಂತ ಖಂಡಿತವಾಗಿ ಇಲ್ಲ ಮಳೆಗಾಲದಲ್ಲಿ ಆದರೆ ಕೆಲವರಿಗೆ ಕೆಲವು ಹಣ್ಣು ತಿಂದರೆ ಶೀತ ಆಗ್ತದೆ ಕೆಲವು ತರಕಾರಿಗಳನ್ನು ತಿಂದರೆ ಶೀತ ಆಗ್ತದೆ ಉದಾಹರಣೆಗೆ ಈಗ ಮುಳ್ಳುಸೌತೆ ತಿಂದರೆ ಕೆಲವರಿಗೆ ಶೀತ ಆಗ್ತದೆ ಅಂತ ಹೇಳ್ತಾರೆ ಕೆಲವರಿಗೆ ಮೂಸಂಬಿ ಕಿತ್ತಳೆ ಇನ್ನಿತರ ಕೆಲವು ಹಣ್ಣುಗಳನ್ನು ತಿಂದರೆ ಮಳೆಗಾಲ ಬಂದರೆ ಸಾಕು ಚಳಿಗಾಲ ಬಂದರೆ ಸಾಕು ಅವರಿಗೆ ಶೀತ ಅಂತ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಕೆಮ್ಮು ಬರ್ತದೆ ಅಂತ ಹೇಳಿ ಹೇಳ್ತಾರೆ ಅವರವರ ದೇಹಕ್ಕೆ ಅನುಗುಣವಾಗಿ ಅವರಿಗೆ ಯಾವುದು ಸರಿಯಾಗ್ತದೆ ಯಾವುದು ತಪ್ಪಾಗ್ತದೆ ನೋಡಿಕೊಂಡು ಅವರು ಅದನ್ನು ಆಯ್ಕೆ ಮಾಡಿಕೊಳ್ಬೋದು ಆದರೆ ನಮ್ಮ ದೇಹದ ಪರಿಸ್ಥಿತಿ ಮಳೆಗಾಲದಲ್ಲಿ ಬರುವಂತಹ ಕಾಯಿಲೆಗಳನ್ನು ಎದುರಿಸಿ ನಿಲ್ಲಬೇಕು ಅಂತಂದರೆ ಖಂಡಿತವಾಗಿ ಸಹ ಮೊಳಕೆ ಕಾಳುಗಳಿರ್ಬೋದು ದವಸ ಧಾನ್ಯಗಳಿರ್ಬೋದು ಇವುಗಳ ಸೇವನೆಯನ್ನು ನಾವು ಅಧಿಕವಾಗಿ ಮಾಡಬೇಕಾಗ್ತದೆ ಯಾವ ಥರ ಒಂದು ಏನು ಫುಡ್ ಇವಾಗ ತಿಂದರೆ ಒಳ್ಳೆಯದಲ್ಲ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರ್ಬೋದು ಅನ್ನುವಂಥದ್ದು ಈಗ ಅಜೀರ್ಣ ಇರ್ಬೋದು ಇಂಥ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರ್ತವೆ ಈಗ ಮಳೆಗಾಲದಲ್ಲಿ ಹಣ್ಣು ತಿನ್ನಿ ತರಕಾರಿ ತಿನ್ನಿ ಮೊಳಕೆ ಕಾಳುಗಳು ತಿನ್ನಿ ಇದು ಎಲ್ಲರೂ ಹೇಳುವಂಥದ್ದು ಆದರೆ ನಮ್ಮ ನಾಲಿಗೆ ಕೇಳುವಂಥದ್ದು ಬೇರೆ ಉಂಟು ನಮಗೆ ಏನು ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರೆದಂತಹ ತಿಂಡಿಗಳಿರ್ಬೋದು ಅಥವಾ ಸೆಂಡಿಗೆ ಹಪ್ಪಳ ಇಂಥದ್ದು ಕೆಲವರು ಎಣ್ಣೆಯಲ್ಲಿ ಕರೆಯೋದಿದ್ದರೂ ಅದನ್ನು ಸುಟ್ಟು ಹಾಕಿ ತಿಂತಾರೆ ಹಪ್ಪಳವನ್ನೆಲ್ಲ ಅದು ಮಳೆಗೆ ತುಂಬ ಚೆಂದ ಆಗ್ತದೆ ಅಂತ ಹೇಳಿ ಈಗಲೂ ಸಹ ನೀವು ಹಳ್ಳಿಗಳಿಗೆ ಹೋಗಿ ನೋಡಿ ಹಪ್ಪಳದೊಡನೆ ಒಂದು ಕಾಯಿಚೂರನ್ನು ಕೂತು ತಿನ್ನೋದು ಅಂತಂದರೆ ಅದರೊಟ್ಟಿಗೊಂದು ಕಪ್ಪು ಕಾಫಿ ಅಥವಾ ಚಾ ಉಂಟು ಅಂತಂದರೆ ಎದುರುಗಡೆ ಮಳೆ ಬರ್ತಾ ಇದ್ರೆ ವಾಹ್ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಅನಿಸ್ತಿರ್ತದೆ ಆದರೆ ಒಮ್ಮೊಮ್ಮೆ ಇದು ಸರಿ ಪ್ರತಿದಿನವೂ ನಮಗೆ ಇದುವೇ ಪರಿಪಾಠ ಆಗಿಬಿಟ್ರೆ ಮಳೆಗಾಲದಲ್ಲಿ ಎಣ್ಣೆ ತಿಂಡಿಗಳಿಂದ ಕುರುಕುಲು ತಿಂಡಿಗಳಿಂದ ಅಜೀರ್ಣ ಆಗ್ಬೋದು ವಾಂತಿ ಆಗ್ಬೋದು ಭೇದಿ ಆಗ್ಬೋದು ಹೊಟ್ಟೆನೋವು ಬರ್ಬೋದು ಇನ್ನು ಮಾರ್ಗದ ಬದಿಯಲ್ಲಿ ಮಾರುವಂತಹ ತಿಂಡಿ ತಿನಿಸುಗಳನ್ನು ನಾವು ತಿನ್ನುವಾಗ ಗಂಟ್ಲಿಗೆ ಒಂದು ರೀತಿಯ ತೊಂದರೆ ಆಗ್ಬೋದು ಗಂಟ್ಲು ನೋವು ಬರ್ಬೋದು ಮತ್ತು ಇನ್ನು ಕೆಲವರಿಗೆ ಇದರಿಂದ ಕೆಮ್ಮು ಕಫ ಸಹ ಶುರುವಾಗ್ಬೋದು ಎಷ್ಟೋ ಸರ್ತಿ ಬೀದಿ ಬದಿಯಲ್ಲಿ ಮಾರುವಂತಹ ತಿಂಡಿಗಳನ್ನು ಏನು ಮಾಡಿರ್ತಾರೆ ಅಂತಂದರೆ ಉಪಯೋಗಿಸಿದ ಎಣ್ಣೆಯನ್ನೇ ಪುನಃ 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 ಉಪಯೋಗಿಸ್ತಿರ್ತಾರೆ ಒಮ್ಮೆ ಎರಡು ಮೂರು ಬಾರಿ ಹೀಗೆ ಸತ್ಯ ಹೇಳಬೇಕು ಅಂತಂದರೆ ಒಮ್ಮೆ ಉಪಯೋಗಿಸಿದ ಎಣ್ಣೆಯನ್ನು ಪುನಃ ಉಪಯೋಗಿಸುವಂಥದ್ದು ಮಳೆಗಾಲದಲ್ಲಿ ಮಾತ್ರ ಅಲ್ಲ ಯಾವ ಕಾಲಕ್ಕೂ ಅದು ಸರಿಯಲ್ಲ ಆದರೂ ಮಳೆಗಾಲದಲ್ಲಿ ಇದರ ದುಷ್ಪರಿಣಾಮ ಹೆಚ್ಚಾಗಿ ಕಾಣ್ತದೆ ಯಾಕೆಂತಂದರೆ ಅಂತಹ ತಿಂಡಿಗಳನ್ನು ನಾವು ತಿನ್ನೋದ್ರಿಂದ ನಮಗೆ ವಾಂತಿ ಭೇದಿ ಇನ್ನಿತರ ತೊಂದರೆಗಳು ಕಂಡು ಬರ್ತದೆ ಆಮೇಲೆ ಎಷ್ಟೋ ಸರ್ತಿ ಮಾರ್ಗದ ಬದಿಯಲ್ಲಿ ಮಾರುವಂತಹ ತಿಂಡಿಗಳಲ್ಲಿ ಮಳೆಗೆ ನೀವು ನೋಡಿರ್ಬೋದು ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತಹ ನೂಕುವ ಗಾಡಿಯಾಗಿರ್ತದೆ ಮೇಲ್ಛಾವಣಿ ಇರುವುದಿಲ್ಲ ಮಳೆ ನೀರು ಸಹ ಅದರೊಡನೆ ಮಿಶ್ರಿತ ಆಗಿರ್ತದೆ ಹೀಗೇ ಇದು ತುಂಬ ತೊಂದರೆಯನ್ನು ಉಂಟು ಮಾಡ್ತದೆ ಒಂದು ಇನ್ನೊಂದೇನು ಅಂತಂದರೆ ಒಬ್ಬರು ಮೊನ್ನೆ ತಮಾಷೆಗೆ ಹೇಳ್ತಾ ಇದ್ರು ಒಂದು ಹನಿ ನಗೆ ಹನಿ ನನಗೆ ನೆನಪಾಗ್ತಾ ಉಂಟು ಇತ್ತೀಚೆಗೆ ಯಾಕೆ ನಿಮ್ಮ ಅಂಗಡಿಯಲ್ಲಿ ಪಾನಿಪುರಿ ಅಷ್ಟು ಚಂದ ಆಗ್ತಾ ಇಲ್ಲ ಅಂತ ಒಬ್ರು ಕೇಳಿದ್ರಂತೆ ನಿಮಗೆ ಗೊತ್ತುಂಟ ಇದು
ಕೇಳಿದ್ರಂತೆ. ಅದಕ್ಕೆ ಅಂಗಡಿಯವನು ಹೇಳಿದ್ನಂತೆ, ಈಗ ಇನ್ನೂ ಚಂದ ಆಗುದಿಲ್ಲ ಬಿಡಿ ಸದ್ಯಕ್ಕೆ ಅಂತ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ ಅಂಗಡಿಯವರು ಏನಂತಂದ್ರೆ, ಈಗ ನಾನು ಪದೇ ಪದೇ ಕೈ ತೊಳಿಬೇಕಲ್ಲ ಹಾಗೆ ಕೊರೋನಾ ಬಂದ ಕಾರಣ ಅಂತ ಹೇಳಿ. ಹೀಗೆ ನೋಡಿ, ಇದೇ ತೋರಿಸ್ತದೆ ಶುಚಿತ್ವದ ಮಹತ್ವ ಎಷ್ಟು ಅಂತ ಹೇಳಿ. ಈ ಶುಚಿತ್ವ ಅನ್ನುವಂಥದ್ದು ಬೇರೆ ಕಾಲದಲ್ಲಿ ಕಡಿಮೆ ಇದ್ರಾಗ್ಲೂ ಕಾಯಿಲೆ ಕಂಡು ಬಂದಿದೆ. ಮಳೆಗಾಲದಲ್ಲಿ ಮಳೆ ನೀರು ಸಹ ಇದಕ್ಕೆ ಮಿಶ್ರಿತಗೊಂಡು ಸಹ ಕಾಯಿಲೆಗಳು ಸಹ ಜಾಸ್ತಿ ಆಗಿಬಿಡ್ತದೆ. ಆದ ಕಾರಣ ಆಹಾರದ ಆಯ್ಕೆಯಲ್ಲಿ ಯಾವುದನ್ನು ನಾವು ತಿನ್ನಬಾರ್ದು ಅನ್ನುವಂತಹ ಪಟ್ಟಿ ಖಂಡಿತವಾಗಿ ದೊಡ್ಡದುಂಟು. ಬೇಕರಿ ಆಹಾರಗಳಿರ್ಬೋದು, ಅಥವಾ ಬೇಕರಿ ಅಂತಂದರೆ ತಂದು ತುಂಬ ದಿನಗಳಿಟ್ಟು ಅದನ್ನು ಒಂದು ವಾರ ಆದಮೇಲೆ ತೆಗೆದು ತಿನ್ನುವಂಥದ್ದು, ಮತ್ತು ಫ್ರಿಜ್ಜಿನಲ್ಲಿ ಇಟ್ಟು ಮರುದಿವಸ ಪುನಃ ಅದನ್ನು ಬೇಯಿಸಿ ತಿನ್ನುವಂಥದ್ದು ಇರ್ಬೋದು. ಇಂಥದ್ದನ್ನೆಲ್ಲ ಮಾಡೋದು ಅಷ್ಟು ಸಮಂಜಸ ಅಲ್ಲ. ಎಸ್, ಇನ್ನು ದೇಹದ ಒಂದು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಇದಕ್ಕೆ ಯಾವ ಥರದ ಒಂದು ಆಹಾರ ಒಳ್ಳೆಯದು? ದೇಹದ ಪ್ರತಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತಂದರೆ ಯಾವ ಆಹಾರ ನಮಗೆ ಇದನ್ನು ಕೊಡ್ತದೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಯಾವ ಆಹಾರ ಕೊಡ್ತದೆ? ಖಂಡಿತವಾಗ್ಲೂ ಹಣ್ಣು ಮತ್ತು ತರಕಾರಿಗೆ. ಬೇರೆ ಯಾವುದೇ ರೀತಿಯಾದಂತಹ ಏನು ಹೇಳಿ ನಾನು ಒಂದು ಆಲ್ಟರ್ನೇಟಿವ್ ಅಂತ ಹೇಳ್ತೇವಲ್ಲ, ಅಂದರೆ ಬದಲಿ ವ್ಯವಸ್ಥೆ ಖಂಡಿತ ಇಲ್ಲ. ತರಕಾರಿ ತಿನ್ನಲೇಬೇಕು, ಹಣ್ಣುಗಳು ತಿನ್ನಲೇಬೇಕು, ಅದ್ರ ಜೊತೆಗೆ ನಾವು ಬೇರೆ ತಿನ್ನಬೇಕಾಗ್ತದೆ. ತರಕಾರಿ ಮತ್ತು ಹಣ್ಣನ್ನು ನಾವು ಎಷ್ಟು ಜಾಸ್ತಿ ತಿಂತೇವೆ ಅಷ್ಟು ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮೊಳಕೆ ಕಾಳುಗಳಿರ್ಬೋದು, ಧಾನ್ಯಗಳಿರ್ಬೋದು, ದವಸಗಳಿರ್ಬೋದು, ಇದೆಲ್ಲವೂ ಸಹ ಪ್ರೋಟೀನ್ ಅಂಶ ಜಾಸ್ತಿ ಇರುವಂಥದ್ದಿರ್ಬೋದು. ನಮಗೆ ನಮ್ಮ ದೇಹಕ್ಕೆ ಯಾವುದು ಒಗ್ಗುತ್ತದೆ ಅದನ್ನು ನಾವು ತಿಂದರೆ ನಮಗೆ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಹಾಗೆ ಆದಾಗ ನಮಗೆ ಸಾಮಾನ್ಯವಾಗಿ ಬರುವಂತಹ ಜ್ವರ, ಶೀತ, ಕೆಮ್ಮು, ಕಫ ಇದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು ಸಹ ಬೆಳೀತದೆ. ಇವಾಗ ಅಂದ್ರೆ ಈಗ ಹೋಟ್ಲಲ್ಲೆಲ್ಲ ಹೋಗಿ ಜ್ಯೂಸ್ ಕುಡಿಯುವಂಥದ್ದು, ಹೌದು, ಸೊ ಇದು ಏನಾದರೂ ಆರೋಗ್ಯ ಸಮಸ್ಯೆ ಆಗತ್ತಾ ಇವಾಗ ಕೋಲ್ಡ್ ಆಗುವಂತಹ ಚಾನ್ಸಸ್ ಎಲ್ಲ? ಖಂಡಿತವಾಗಿ ಎರಡು ವಿಷಯಗಳ ಬಗ್ಗೆ ನಾವಿಲ್ಲಿ ಹೇಳಬೇಕು. ಜ್ಯೂಸ್ ಮತ್ತು ಐಸ್ ಕ್ರೀಮ್ ನನಗೂ ಬೇಕು, ನಿಮಗೂ ಬೇಕು, ಇಲ್ಲಿರೋ ಪ್ರತಿಯೊಬ್ಬರಿಗೂ ಬೇಕು. ಈಗ ಇಲ್ಲಿ ಬೇಡ ಬೇಡ ಅಂತ ನಾನು ಹೇಳಿದ್ರು, ಸ್ವಲ್ಪ ಆಚೆ ಹೋಗಿ ನೀವು ಒಂದು ಗ್ಲಾಸ್ ಜ್ಯೂಸ್ ಕೊಟ್ಟರೆ ಮಾತಾಡಿ ದಣಿವಾಗಿದೆ ಕುಡಿತೇನೆ ಅಂತ ಒಂದು ಬಂದೇ ಬರ್ತದೆ. ಇದು ಏನಾಗ್ತದೆ ಅಂತಂದರೆ ಎರಡು ವಿಚಾರ ಇದೆ, ಒಂದು ಮಳೆಗಾಲ ಮತ್ತೊಂದು ಕೊರೋನಾ. ಎರಡೂ ಸಹ ಇದು ಈ ಚಳಿಯಿಂದ ಅಂದರೆ ತಂಪಾದ ವಸ್ತುಗಳನ್ನು, ತಂಪಾದ ಪಾನೀಯ ಇರ್ಬೋದು, ಐಸ್ ಕ್ರೀಮ್ಗಳಿರ್ಬೋದು, ಇಂಥದನ್ನೆಲ್ಲ ತಿಂದರೆ ಜಾಸ್ತಿಯಾಗಿ ಹರಡುವಂಥದ್ದು. ಆದ ಕಾರಣ ನಾವು ಇದೆರಡರನ್ನು ಸದ್ಯಕ್ಕೆ ತ್ಯಜಿಸುವುದೇ ಒಳ್ಳೆಯದು. ಮುಂದಕ್ಕೆ ದಿನಗಳಿದೆ, ಮುಂದೆ ಒಳ್ಳೆ ದಿನಗಳಿದೆ, ಆಗ ಬೇಕಿದ್ರೆ ನಾವು ಅದನ್ನು ತಿನ್ಬೋದು. ಆದರೆ ಜ್ಯೂಸ್ ಅನ್ನುವಂಥದ್ದನ್ನು ಮನೆಯಲ್ಲಿಯೇ ತಯಾರು ಮಾಡಿ ಒಂದು ಹಣ್ಣಿನ ಭಾಗವನ್ನು ತೆಗೆದು, ಕೆಲವರು ಸಕ್ಕರೆ ಹಾಕ್ತಾರೆ, ಕೆಲವರು ಹಾಕುವುದಿಲ್ಲ, ಇನ್ನು ಕೆಲವರು ಏಲಕ್ಕಿ ಮತ್ತು ಇನ್ನಿತರ ವಸ್ತುಗಳನ್ನು ಹಾಕಿ ಅದಕ್ಕೆ ಒಂದು ಒಳ್ಳೆಯ ಘಮಘಮ ಪರಿಮಳವನ್ನು ತರಿಸಿ ಜ್ಯೂಸ್ಗಳನ್ನು ಮಾಡಿ ಕುಡಿಯುವುದನ್ನು ನಾವು ನೋಡಿದ್ದೇವೆ. ಹಾಗೆಯೇ ಆಯಾಯ ಕಾಲಕ್ಕೆ ದೊರಕುವಂತಹ ಹಣ್ಣುಗಳನ್ನು ಉಪಯೋಗಿಸಿ ಜ್ಯೂಸ್ ಮಾಡೋದು ನೋಡಿದ್ದೇವೆ, ತರಕಾರಿಗಳನ್ನು ಉಪಯೋಗಿಸಿ ಮಾಡೋದು ನೋಡಿದ್ದೇವೆ. ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿರುವಂತಹ ಐಸ್ ಕ್ರೀಮ್ ಇರ್ಬೋದು, ಜ್ಯೂಸ್ ಇರ್ಬೋದು, ಅದನ್ನು ಕುಡಿಯುವುದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ನಾವು ಹೊರಗಡೆಯಿಂದ ತಂದು ಉಪಯೋಗಿಸುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಮನೆಯಲ್ಲಿಯೂ ಆದಷ್ಟು ತಣ್ಣಗಿರುವ ಪದಾರ್ಥಗಳನ್ನು ಉಪಯೋಗಿಸದೇ ಇರುವುದು ಮಳೆಗಾಲಕ್ಕೆ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಅಂದರೆ ಈಗ ಹೊರಗಡೆಯಿಂದ ತರಕಾರಿ ತರ್ತವೆ, ನೀವು ಹೇಳಿದ್ರೆ ಇವಾಗಲೇ ಮನೆಯಲ್ಲೇ ಸಿಗುವಂತಹ ಹಣ್ಣನ್ನೆಲ್ಲ ಉಪಯೋಗಿಸಿದ್ರೆ ಒಳ್ಳೇದು ಅನ್ನುವಂಥದ್ದು, ಹೊರಗಡೆಯಿಂದ ತರುವಂತಹ ತರಕಾರಿ ಹಣ್ಣುಗಳನ್ನು ಯಾವ ರೀತಿಯಾಗಿ ಮನೆಗೆ ತಂದಮೇಲೆ ಅದನ್ನು ಯಾವ ರೀತಿಯಾಗಿ ಬಳಸಬೇಕು? ಎಷ್ಟೋ ಸರ್ತಿ ಎಂತಾಗ್ತದೆ ಅಂತಂದರೆ ಮನೆಗೆ ನಾವು ದ್ರಾಕ್ಷಿ ಮತ್ತು ಇನ್ನಿತರ ಹಣ್ಣುಗಳನ್ನು ತರ್ತೇವೆ, ತರಕಾರಿಗಳನ್ನು ತರ್ತೇವೆ. ಹೆಚ್ಚಾಗಿ ಇದನ್ನು ತಂದ ಕೂಡಲೇ ಮಕ್ಕಳಿಗೆ ದ್ರಾಕ್ಷಿ ಮತ್ತು ಆ್ಯಪಲ್ ಮುಂತಾದವುಗಳು ಕಂಡ ಕೂಡಲೇ ತುಂಬ ಇಷ್ಟ ಆಗಿಬಿಡ್ತದೆ. ಅವರು ಎಂತ ಮಾಡ್ತಾರೆ ಅಂತಂದರೆ ಅದನ್ನು ಒಂದು ತೊಳೆಯದೆ ಏನು ಮಾಡದೇ ಬಾಯಿಗೆ ಹಾಕಿಕೊಂಡು ಬಿಡ್ತಾರೆ. ಹೀಗೆ ಹಾಕೋದ್ರಿಂದ ವಾಂತಿ, ಬೇದಿ, ಅಜೀರ್ಣ, ಹೊಟ್ಟೆನೋವು, ಕೆಮ್ಮು, ಕಫ ಇನ್ನಿತರ ತೊಂದರೆಗಳು ಕಂಡು ಬರ್ಬೋದು. ಇನ್ನು ಈ ಕೊರೋನಾ ಮಹಾಮಾರಿ ಇರುವ ಸಮಯದಲ್ಲಂತೂ ನಾವು ಯಾವುದೇ ಹಣ್ಣು ತರಕಾರಿಗಳನ್ನು ಸರಿಯಾಗಿ ಶುಚಿಯಾಗಿ ತೊಳೆಯದೆಯೇ ಉಪಯೋಗಿಸುವಂಥದ್ದು ತುಂಬ ತಪ್ಪಾಗ್ತದೆ. ಅದರಲ್ಲೂ ಅತಿ ಉತ್ತಮ ಉಪಾಯ ಅಂತಂದರೆ ನಮ್ಮ ಕೈತೋಟದವನ್ನು ಮಾಡಿ ಅದರಲ್ಲೇ ನಾವು ತರಕಾರಿ ಹಣ್ಣುಗಳನ್ನು ಬೆಳೆಸಿ ತಿನ್ಬೋದು ಅಂತಂದರೆ ಅದು ಇನ್ನೂ ಅತ್ಯುತ್ತಮವಾದಂತಹ ಅಭ್ಯಾಸ ಆಗಿರ್ತದೆ. ಆದರೆ ಅಲ್ಲಿಂದ ತಂದ ಮಾತ್ರಕ್ಕೆ ಅದನ್ನು ತೊಳೆಯದೇ ಇರಬೇಕು ಅಂತಲ್ಲ, ಪ್ರತಿ ತರಕಾರಿ ಅಥವಾ ಹಣ್ಣನ್ನು ನಾವು ಚೆನ್ನಾಗಿ ತಣ್ಣೀರಲ್ಲಿ, ಬಿಸಿನೀರಲ್ಲಿ, ಇನ್ನು ಕೆಲವರು ಉಪ್ಪು ನೀರಲ್ಲಿ ಹಾಕಿ ತೊಳಿತಾರೆ. ತೊಳೆದು ಅದನ್ನು ನಾವು ಮತ್ತೆ ಉಪಯೋಗಿಸಬೇಕಾಗ್ತದೆ. ಮತ್ತು ಯಾವುದೇ ಹಣ್ಣನ್ನಾದರೂ ನಾವು ತಿನ್ನಬೇಕಾದ್ರೆ ಅದರಲ್ಲಿ ಹುಳು, ಹುಪ್ಪಟೆ ಮತ್ತು ಇನ್ನೇನಾದರೂ ಇದೆಯಾ ಅನ್ನೋ ಅಂತ ನೋಡಿಕೊಂಡು ನಾವು ತಿನ್ನಬೇಕಾಗ್ತದೆ. ಮತ್ತು
ಹಣ್ಣುಗಳನ್ನು ತರಕಾರಿಗಳನ್ನು ಈಗ ಒಂದು ವಾರಕ್ಕೆ ಒಂದು ತಿಂಗಳಿಗಾಗುವಷ್ಟು ತಂದಿಟ್ಟು ಉಪಯೋಗಿಸುವಂಥದ್ದು ಇದು ಅಷ್ಟು ಸಮಂಜಸ ಅಲ್ಲ. ನಾವು ದಿನಪೇಟೆಗೆ ಹೋಗುವವರಿದ್ದೇವೆ ಅಂತಂದರೆ ಒಂದು 3 ದಿನಕ್ಕೋ 2 ದಿನಕ್ಕೋ ನಾವು ಅದನ್ನು ತಂದಿಟ್ಟು ಉಪಯೋಗಿಸ್ಕೊಳ್ಬೋದಾಗ್ತದೆ. ಹಾಗೆ ನಮ್ಮ ವಾತಾವರಣದಲ್ಲಿ ಆಯಾಯ ಕಾಲಕ್ಕೆ ಲಭ್ಯ ಇರುವಂತಹ ತರಕಾರಿ ಹಣ್ಣುಗಳನ್ನು ನಾವು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ಸಹ ವೃದ್ಧಿಯಾಗ್ತದೆ. ಅದನ್ನು ಸಹ ನಾವು ಶುಚಿಯಾಗಿ ತೊಳೆದು ಉಪಯೋಗಿಸಬೇಕಾಗ್ತದೆ. ಈಗ ಅಂದ್ರೆ ಮಳೆಗಾಲ ಅಂದಮೇಲೆ ಇವಾಗ ಒಂದು ಮನೆಯಲ್ಲಿ ಒಂದಷ್ಟು ಜನ ತರಕಾರಿಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ, ಅದರ ಉಪಯೋಗ ಮಾಡೋದೇ ಒಳ್ಳೇದೇ ಈ ಸಂದರ್ಭದಲ್ಲಿ. ಈಗ ಇನ್ನು ಒಂದು ಸಣ್ಣ ವಯಸ್ಸಿನ ಮಕ್ಕಳಿಗೆ ಇವಾಗ ಅಂದ್ರೆ ಮಳೆಗಾಲ ಆದ ಕಾರಣ ಯಾವ ತರ ಫುಡ್ ಕೊಡ್ಬೇಕು ಅನ್ನೋದು ಕೆಲವರಿಗೆ ಒಂದು ಕನ್ಫ್ಯೂಷನ್ ಇರ್ಬೋದು. ಅಂದ್ರೆ ನೆಗಡಿ ಸ್ಟಾರ್ಟ್ ಆಗತ್ತೆ, ಜ್ವರ ಬರುತ್ತೆ, ಆ ತರ ಒಂದು ಇರೋದ್ರಿಂದ ಈ ಸಣ್ಣ ಮಕ್ಕಳಿಗೆ ಯಾವ ತರ ಫುಡ್ ಒಳ್ಳೇದು? ಅದೇ ನೀವೀಗ ಕೇಳೋದಕ್ಕೆ ಸರಿಯಾಗಿ ಉತ್ತರಿಸಬೇಕು ಅಂತಂದ್ರೆ 6 ತಿಂಗಳ ಒಳಗಿನ ಮಕ್ಕಳಿಗೆ ಬೇರೆ ಯಾವುದೇ ಆಹಾರ ನಾವು ಕೊಡ್ಲಿಕ್ಕಿಲ್ಲ. ತಾಯಿಯ ಹಾಲೆ ಪ್ರತಿ ಆಹಾರ, ತಾಯಿಯ ಎದೆ ಹಾಲನ್ನು ಬಿಟ್ಟು ಬೇರೆ ಯಾವುದೇ ರೀತಿಯ ಆಹಾರ ನೀರು ಸಹ ನಾವು ಮಗುವಿಗೆ 6 ತಿಂಗಳೊಳಗೆ ಕೊಡೋದಿಲ್ಲ. ಇದನ್ನು ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ ಹೇಳ್ತೇವೆ. 6 ತಿಂಗಳಿಗೆ ನಾವು ಮಕ್ಕಳಿಗೆ ಬೇರೆ ಬೇರೆ ಆಹಾರಗಳನ್ನು ಕೊಡಲಿಕ್ಕೆ ಶುರು ಮಾಡಿದಾಗ ರಾಗಿ, ಗೋಧಿ, ಅನ್ನ, ತರಕಾರಿ, ಮೊಳಕೆ ಕಾಳುಗಳು, ದವಸ ಧಾನ್ಯ ಇವೆಲ್ಲವನ್ನು ಸಹ ನಾವು ಕೊಡ್ತೇವಲ್ವ, ಅದನ್ನು ನಾವು ಕೊಡಬೇಕಾದ್ರೆ ಶುಚಿಯಾಗಿ ಅದನ್ನು ತೊಳೆದು ಅದನ್ನು ಏನು ಮಿಕ್ಸಿಗೋ ಗ್ರೈಂಡರ್ಗೋ ಹಾಕಿ ಅದನ್ನು ಮೆತ್ತಗೆ ಮಾಡಿ ಅದನ್ನು ನಾವು ಸ್ಪೂನ್ ಅಥವಾ ಗ್ಲಾಸಲ್ಲಿ ಮಕ್ಕಳಿಗೆ ಕೊಡಬೇಕು. ಎಷ್ಟೋ ಜನ ಅಪ್ಪ ಅಮ್ಮ ಹೊರಗೆ ದುಡಿಯೋರು ಇರ್ತಾರೆ, ಮಗುವನ್ನು ಮನೆಯಲ್ಲಿ ಬಿಟ್ಟು ಹೋಗ್ತಾರೆ, ಆಗ ಅವರು ಬಾಟ್ಲಿಯಲ್ಲೆಲ್ಲ ಹಾಕಿ ಮಗುವಿಗೆ ಇದನ್ನು ಕುಡಿಸಿದ್ರು ಅಂತಂದರೆ ಮಗುವಿಗೆ ವಾಂತಿ ಭೇದಿ ಆಗುವಂಥ ಅವಕಾಶಗಳು ಜಾಸ್ತಿ ಇರ್ತದೆ. ಮತ್ತು ಕೆಲವು ಮಕ್ಕಳಿಗೆ ರಾಗಿ ಕೊಟ್ಟರೆ ಶೀತ ಆಗ್ತದೆ, ಗೋಧಿ ಕೊಟ್ಟರೆ ಮೋಷನ್ ಟೈಟ್ ಆಗ್ತದೆ, ಹೀಗೆ ಹಲವು ರೀತಿಯ ಸಮಸ್ಯೆಗಳಿರ್ತದೆ. ಅವರವರ ಮಗುವಿನ ದೇಹ ಪರಿಸ್ಥಿತಿಗೆ ಅನುಗುಣವಾಗಿ ಅವರವರು ಸರಿಯಾಗಿ ಆಹಾರವನ್ನು ಕೊಡ್ಬೋದಾಗಿರ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ದೇಹದ ಆರೋಗ್ಯಕ್ಕೆ ಬಾಯಿಯ ಆರೋಗ್ಯ ಹೆಬ್ಬಾಗಿಲಾಗಿರ್ತದೆ. ಮತ್ತು ನಮ್ಮ ದೇಹ ಒಂದು ಉತ್ತಮ ಸ್ಥಿತಿಯಲ್ಲಿರಬೇಕು ಅಂತಂದರೆ ನಮ್ಮ ಬಾಯಿ ಮತ್ತು ಕೈ ಎರಡೂ ಶುಚಿಯಾಗಿರಬೇಕಾಗ್ತದೆ. ಕೈಯನ್ನು ಚೆನ್ನಾಗಿ ತೊಳ್ಕೊಳ್ಳುವಂಥದ್ದು ಮಳೆಗಾಲದಲ್ಲಿ ಮಾತ್ರ ಅಲ್ಲ, ಬೇರೆ ಕಾಲದಲ್ಲಿ ಸಹ ಊಟಕ್ಕೆ ಮುಂಚೆ ಶೌಚಾಲಯವನ್ನು ಉಪಯೋಗಿಸಿಕೊಂಡಾದಮೇಲೆ ತರಕಾರಿಗಳನ್ನು ಹಣ್ಣುಗಳನ್ನು ಸರಿಯಾಗಿ ತೊಳೆದು ಉಪಯೋಗಿಸುವಂಥದ್ದು, ಬಾಯಿಗೆ ಯಾವುದೇ ಆಹಾರವನ್ನು ನಾವು ಹಾಕಿದರೆ ಅದನ್ನು ಚೆನ್ನಾಗಿ ಜಗಿದು ನುಂಗುವಂಥದ್ದು, ಬಾಯಿಯ ಒಂದು ಏನು ಬಾಯಿಯ ಆರೋಗ್ಯವನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಳುವಂಥದ್ದು ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ಪರಿಹಾರ ಅಂತ ನನಗನ್ನಿಸ್ತದೆ. ಎಸ್ ಮೇಡಮ್, ನಾವು ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ, ಅದಕ್ಕಿಂತ ಮುಂಚೆ ಸ್ಮಾಲ್ ಬ್ರೇಕ್.